ಫಸ್ಟ್ಗೆ ಅಡಿಕೆ ಹಾಕಿದ್ದೀವಿ, ಅಡಿಕೆ ಹಾಕಿ 8 ವರ್ಷ ಆಯಿತು. ಈಗ ನೋಡೋಣ ಅಂತ ಹೇಳಿ ಕಾಫಿ ಹಾಕಿದ್ವಿ, ಕಾಫಿ ಚೆನ್ನಾಗಿ ಮಾಡಿ ಈಗ 1.5 ವರ್ಷ ಆಗ್ತದೆ ಕಾಫಿ. ಈ ಸರಿ ಬೈಲಿಗೆ ಬಂದಿದ್ದೆ ಅಂದ್ರೆ ಮಾಡಂಗ ಅತ್ಯಂತ ದೊಡ್ಡ ಕಪ್ಪು ಮಾಡಿದ್ವಿ. ಒಂದು ಸಸಿ ಹಾಕೇವಿ, ಬಡ ಸಸಿ ಗಿಸಿ ಎಲ್ಲ ಸೇರಿ ಬಂದಿದ್ವಿ. ದೂರ ಮಂಗಳೂರು ಕಾಫಿ ಸ್ವಲ್ಪ ಬಂದೈತಿ, ಈಗ ಒಂದು 20-30 ಕೆಜಿ, 30 ಕೆಜಿ ಆಗತ್ತೆ ಈಗ ಹರಿದ್ರೆ. ಅದು ಈಗ ಮಳೆ ಇರೋ ಸಲುವಾಗಿನ ಹರಿದಲ್ಲ, ಈಗ ಸರಿಬೇಕು ಈಗ ಬಂದೈತಿ. ಇದು 2 ಎಕರೆ ಒಳ್ಳೆ ಚಲೋ. ಅಲ್ಲಿ ಮಲೆನಾಡು ಪ್ರದೇಶದಲ್ಲಿ ಹಾಕ್ತಾರೆ, ಬೆಳೆದ ಅಲ್ಲಿ ಹಾಕ್ಯಾರಲ್ರಿ. ಅಲ್ಲಿನೆಲ್ಲ ನೋಡ್ಕೊಂಬಂದು ನಮ್ಮ ಮಗ ಅಲ್ಲಿ ಬುದ್ಧಿವಂತಿಗಿದ್ದ, ಅಲ್ಲಿ ನೋಡ್ಕೊಂಬಂದು ಇಲ್ಲಿ ಮಾಡೋಣ ಅಂತ ಮಾಡಿದ್ದಾರೆ. ಚೆನ್ನಾಗಿ ಟೋಟಲ್ ಒಂದು 2 ಸಾವಿರ ಗಿಡ ಹಾಕಿ, 2 ಸಾವಿರ ಹಾಕಿ ಬಂದ ಸರ್, 10 ಬಸ್ಸಿಗೆ ಬಂದ ಸರ್. ಈಗ ಇಲ್ಲಿಂದ ಸ್ಟಾರ್ಟ್ ಸರ್. ಇದನ್ನ ಕೇಳ್ಬೇಕು ಸರ್, ಎಲ್ಲಿ ಶಿವಮೊಗ್ಗ ಐತಿ ಅಂತ ಸರ್ ಮಾರ್ಕೆಟ್. ಅದಕ್ಕೆಲ್ಲ ಇನ್ನೆಲ್ಲ ಕೊಯ್ಲಿ ಮಾಡ್ಕೊಂಡು ಶಿವಮೊಗ್ಗ ತಗೊಂಡು ಇಲ್ಲಿ ಯಾರು ಹಾಕಿರ ಸರ್? ನಾವು ಅಷ್ಟೇ ಹಾಕಿರ, ಯಾರು ಇಲ್ಲ ಸರ್. ನಮ್ಮ ಸಾಧನಾಗ ಇನ್ನು ಯಾರು ಹಾಕಿರ, ನಾವೇ ಹಾಕಿರ. ಒಂದು ವರ್ಷವರೆಯಿಂದ ತಾಂಬಂದವ್ರಿ ಸಸಿನ, ಒಂದು 2 ಸಾವಿರ ಸಸಿ ಐತ್ರಿ. ಈಗ ನಾವು ತಂದು ಜೋಪಾನ ಮಾಡಿ ಇಲ್ಲಿವರೆಗೆ 1.5 ವರ್ಷದ ತನಕ ಅಂದ್ರೆ ಒಂದು 70-100 ಲಕ್ಷವರೆಗೆ ಖರ್ಚು ಬಂದೈತೆ. ಆದ್ರೂ ಚೆನ್ನಾಗೈತೆ, ಚಲೋ ಬಂದೈತೆ. ಈ ಒಂದು ಸ್ವಲ್ಪ ಸಿಗ 30 ಕೆಜಿ ಬಂದೈತೆ, ಇನ್ಮೇಲೆ ಇದು ಬರ್ತೈತೆ. ಚೆನ್ನಾಗೈತೆ, ನೋಡಣ್ರಿ ನಾವು ಇಲ್ಲಿ ಹೆಂಗ್ ಬರ್ತೈತಿ ಏನಂತ ಚೆಕ್ ಮಾಡೋಣ ಅಂತ ಹಾಕಿದ್ವಿ. ಆದ್ರೆ ಚೆನ್ನಾಗಿ ಬಂದೈತ್ರಿ, ಬಹಳ ಚೆನ್ನಾಗೈತೆ. ಈ ಫಸ್ಟ್ನೇದ್ರಿ 1.5 ವರ್ಷ ಆತ್ರಿ ಹಾಕಿ, ಚೆನ್ನಾಗೈತ್ರಿ. ಅದು ಈ ಬಿಸಿಲಿಗೆ ಅದಕ್ಕಂದ್ರೂ ಚೆನ್ನಾಗೈತ್ರಿ. ಕಾಫಿ ಗಿಡ ನೆರಳಿಗೆ ಅದಕ್ಕೆ ಚೆನ್ನಾಗೈತೆ. ಇದು ಕಾವೇರಿ, ಕಾವೇರಿ ಅರೇಬಿಕ್ ಕಾವೇರಿ ಎರಡು ಮಿಕ್ಸ್ ಆದಕ್ಕೆ ಬರ್ತೈತೆ ಅಂತ. ಚೆನ್ನಾಗೈತ್ರಿ ಅರೇಬಿಕ್, ಅರೇಬಿಕ್ ಕಾಫಿ. ಯಾರು ಇಲ್ಲ, ನಾವ ಫಸ್ಟ್ ನೋಡೋಣಂತ ಹಾಕಿದ್ರಿ. ಚೆನ್ನಾಗಿ 1.5 ವರ್ಷ ಆತ್ರಿ, ಚೆನ್ನಾಗಿ ಬಂದ್ರಿ. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದೈತ್ರಿ. ಹ್ಞೂ ರೀ, ಅಡಿಕೆನೇ ಐತ್ರಿ. ಅಡಿಕೆ ಹಚ್ಚಿ 8 ವರ್ಷ ಆತ್ರಿ, ಇದನ್ನ ಈಗ ಹಚ್ಚಿ 1.5 ವರ್ಷ ಆತ್ರಿ. ಅದು ಚೆನ್ನಾಗೈತೆ, ಅದು ಬರಂಗ.